ನಾನೊಂದು ಸಿನಿಮಾ ಮಾಡಬೇಕು ಅನ್ನೋ ಉದ್ದೇಶ ಇರಲಿ ನನಗೆ. ಆದರೆ ಏನು ಮಾಡೋದು, 4 ವರ್ಷದ ಹಿಂದೆ ನನ್ನ ಕಾಲು ತೆಗೆದ್ರು, ಕ್ಯಾಲ್ಸಿಯಂ ಬ್ಲಾಕ್ ಆಗಿತ್ತು ಅಂತ. ಈಗ ನೆಟ್ಗಿದ್ದಾಗಲೇ ಯಾರೂ ಕರೆಯಲ್ಲ ಕೆಲಸಕ್ಕೆ, ಇದು ಸೊಟ್ಗಾದ್ಮೇಲೆ ಯಾರು ಕರೀತಾರೆ ಅಂತ ಯೋಚನೆ ಮಾಡಿ ಒಂದು ಸಿನಿಮಾ ಮಾಡಬೇಕು ಅನಿಸ್ತು. ಮಕ್ಕಳನ್ನ ಕೇಳಿದೆ ಏನು ಹಾಕಿ ಮಾಡ್ತೀರಾ ಅಂತ, ಮಾಡ್ತೀನಿ ಅಂದರು. ಅವ್ರನ್ನ ಹಾಕ್ಕೊಂಡು ರಣ ಹೊದ್ದು ಅಂತ ಸಿನಿಮಾ ಮಾಡಿದ್ವಿ. ಇವತ್ತು ತುಂಬ ಖುಷಿ ಆಗ್ತದೆ, ಎಲ್ಲ ನನ್ನ ಆತ್ಮೀಯರು, ಹಿತೈಷಿಗಳು, ಗೆಳೆಯರು, ಹಾಗೆ ನನ್ನ ಕೊಲೀಗ್ಸು ಎಲ್ಲರೂ ಬಂದಿದ್ದಾರೆ, ಹಾಗೆ ನನ್ನ ಹೊರಗಡೆ ಇರೋ ಸ್ನೇಹಿತರುಗಳು ಬಂದಿದ್ದಾರೆ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಹೀಗೆ ಈ ಸಿನಿಮಾನ ಗೆಲ್ಲಿಸಿ ನಾನು ಮೀಡಿಯಾದವ್ರನ್ನ ಎಲ್ಲರೂ ಕೇಳ್ಕೊಳ್ಳೋದು ಏನು ಅಂದರೆ, ಇಷ್ಟು ವರ್ಷ ನಮ್ಮನ್ನು ನೀವು ಸಾಕಿದ್ದೀರ, ಬೆಳೆಸಿದ್ದೀರ, ಹಾಗೆ ಎಲ್ಲ ನಿರ್ಮಾಪಕರು ನನ್ನ ಸಾಕಿದ್ದಾರೆ, ಬೆಳೆಸಿದ್ದಾರೆ. ಇವತ್ತಿಗೂ ಒಂದು ಸಂತೋಷ ಸುದ್ದಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಯಾವ ನಿರ್ಮಾಪಕರೂ ಒಂದು ರೂಪಾಯಿ ಮೋಸ ಮಾಡಿಲ್ಲ 40 ವರ್ಷದ ಜೀವನದಲ್ಲಿ. ಯಾವ ಮ್ಯಾನೇಜರೂ ಮಾಡಿಲ್ಲ ಅಪ್ ಟು ಇವರದ್ದು. ಬ್ಲ್ಯಾಕ್ ಆ್ಯಂಡ್ ವೈಟು ಅಂತ್ಯ ಅಂತ ಸಿನಿಮಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಆ್ಯಕ್ಟ್ ಮಾಡಿದ್ದೀನಿ, ನನಗೆ ಒಬ್ಬ ನಿರ್ಮಾಪಕನೂ ಮೋಸ ಮಾಡಿಲ್ಲ. ಏನು ಚೂರು ಕಡಿಮೆ ಕೊಟ್ಟಿರ್ಬೋದು, ಏ ಬಸವನಾರ ಇಟ್ಕೊಂಡ್ರೆ ಪರವಾಗಿಲ್ಲ ಅಂತ. ಅವರು ಅವತ್ತು ದುಡ್ಡು ಕೊಟ್ಟಿದ್ದರಿಂದ ನಮ್ಮ ಮನೆಯಲ್ಲಿ ಅಕ್ಕಿ ಬೈತಾ ಇತ್ತು, ಸ್ಟವ್ ಹತ್ಕೊಂಡಿದ್ದು. ಇಲ್ಲಾಂದರೆ ನಮ್ಮ ಮನೆಯಲ್ಲಿ ಅಕ್ಕಿನೂ ಬೈತಾ ಇರಲಿಲ್ಲ, ಸ್ಟವ್ ಹತ್ಕೊತಾ ಇರಲಿಲ್ಲ. ನನಗೆ ಭಾಳ ಸಂತೋಷ ಆಗಿದೆ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಶರಣ್ಣವ್ರಿಗೆ ಮತ್ತು ನಮ್ಮ ಬಣಕರವ್ರಿಗೆ ಎಲ್ರಿಗೂ ದಯವಿಟ್ಟು ತಾವು ಬರಬೇಕು, ನಮ್ಮ ಮಕ್ಕಳಿಗೆ ಹಾರೈಸಬೇಕು, ಅವ್ರನ್ನೂ ಬೆಳೆಸಬೇಕು ಜೊತೆ ನನಗೆ ಅಂತ ಇದು ಮಾಡಿದಾಗ ಎಲ್ಲರೂ ಒಪ್ಪಿಕೊಂಡು ಭಾಳ ಸಂತೋಷವಾಗಿ ಬಂದರು. ಆದರೆ ವಿಶ್ವನಾಥ್ ಅವ್ರಿಗೆ ನಾನು ಹೋಗಿ ಇನ್ವಿಟೇಷನೇ ಕೊಟ್ಟಿರಲಿಲ್ಲ, ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರಿಗೆ, ಆಮೇಲೆ ನಮ್ಮ ಈ ವಿಶ್ವನಾಥ್ ಜೊತೆ ಹೋಗ್ಬಿಟ್ಟು ಆಮೇಲೆ ಕೊಟ್ಟಿದ್ದಾಯಿತು. ಅದರೊಳಗಡೆ ಅವರಾಗಲೇ ಅಪ್ಡೇಟ್ ಮಾಡಿ ತರಂಗಿಣಿ ಅಂತಲೇ ಅದು ಮಂಗಳೂರು ಪೇಪರ್ ಅವ್ರದ್ದು, ಅದರಲ್ಲಿ ಆಲ್ರೆಡಿ ಪಬ್ಲಿಸಿಟಿ ಕೊಟ್ಬಿಟ್ಟಿದ್ದಾರೆ. ಈ ಥರ ನನ್ನೊಬ್ಬನೇ ಅಲ್ಲ, ನಮ್ಮ ಕಲಾವಿದರು ಯಾರೇ ಸಿನಿಮಾ ಮಾಡಲಿ ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಎಲ್ಲರೂ ಬೆಳೆಯೋದಕ್ಕೆ ಅವಕಾಶ ಕೊಡಿ. ನಮಸ್ಕಾರ. ಇತ್ಕೊಂಡು ತಿಂತಾನೆ ಅಂತ ಇದು ಕಂಟೆಂಟ್ ಅಷ್ಟೇ, ಇದು ಇನ್ನೇನು ಅಲ್ಲ. ಏಕೆಂದರೆ ಬಲಿಷ್ಠವಾಗಿರೋರು ತೋಳ್ಬಲ ಇರಲಿ ಇಲ್ಲದೆ ಇರಲಿ, ಆದರೆ ಬೇರೆಯವ್ರನ್ನ ಹೇಗೆ ಕಿತ್ಕೊಂಡು ತಿಂದು ಹಿಂಸೆ ಮಾಡ್ತಾರೆ ಅನ್ನೋದು. ನಮಸ್ಕಾರ. ಯಾಕೆಂದರೆ ನನ್ನ ಪ್ರಾಜೆಕ್ಟ್ಗೆ ಇಲ್ಲಿವರೆಗೂ ಪ್ರೋತ್ಸಾಹ ಕೊಟ್ಟಿರೋದು ನಮ್ಮ ಯೂನಿವರ್ಸಿಟಿ ಮನೆ ಅಂದರೆ ಅಣ್ಣವ್ರ ಮನೆ, ಇವರೆಲ್ಲ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಯಾಕೆಂದರೆ ಅದು ದೊಡ್ಡ ಯೂನಿವರ್ಸಿಟಿ, ಅದು ಅಲ್ಲಿ ಯೂನಿವರ್ಸಿಟಿ ಮುಂದೆ ನಿಂತ್ಕೊಂಡ್ರೆ ಏನೂ ಗೊತ್ತಾಗಲ್ಲ, ಯೂನಿವರ್ಸಿಟಿ ಒಳಗಡೆ ಹೋಗ್ಬೇಕು, ಒಳಗಡೆ ಹೋದಾಗ ಏನು ಹೇಳ್ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ನಾವು ಕಾಲೇಜ್ ಮುಂದೆ ಹೋಗಿ ಸುಣ್ಣ ಬಣ್ಣ ನೋಡಿದ್ರೆ ಭಾಳ ಚೆನ್ನಾಗಿದೆ ಅಂದ್ರೆ ಅಲ್ಲ, ಕಾಲೇಜ್ ಒಳಗಡೆ ಹೋದ್ರೆ ಏನು ಅಂತ. ಇದನ್ನು ಇವರೆಲ್ಲ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೀನಣ್ಣವರು ಮೈಸೂರಿಂದ ಬಂದಿದ್ದಾರೆ, ನಾನು ಫೋನಲ್ಲಿ ಕರೆದಿದ್ದು ಹೋಗಿರಲಿಲ್ಲ, ಮೈಸೂರಿಂದ ಬಂದಿದ್ದಾರೆ. ಅಲ್ಲಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ. ಹಾಗೆ ನಮ್ಮ ಸುರೇಶ್ ಅವರು ಅಂತೂ ಅವತ್ತು ನನ್ನ ಸ್ಟಿಲ್ ಎಲ್ಲ ನೋಡಿ, ಹೇ ನಿಮ್ಮ ಮಗ ನೀನು ತುಂಬ ಚೆನ್ನಾಗಿದೆ, ಮಾಡ ನೀನು ಚೆನ್ನಾಗಿದೆ, ಇದು ಇದನ್ನು ಹಾಕಿ ಅದನ್ನು ಹಾಕಿ ಅಂತಂದರು. ಹಾಗೆ ಬಣಕರ್ ಅವ್ರದ್ದು ಹೇಳಬೇಕು ಅಂದರೆ ಮರ್ತಿದ್ದೆ, ದಯವಿಟ್ಟು ಕ್ಷಮಿಸಿ. ಬಣಕರ್ ಅವರು ಇದನ್ನು ನಾವು ಒಂದು ಟೈಟ್ಲಿಗೆ ಒದ್ದಾಡ್ತಾ ಇದ್ದೆ, ಎಷ್ಟೋ ಟೈಟ್ಲ್ ಹಿಡಿದ್ರೆ ಅದು ಅವರು ತಗೊಂಡಿದ್ದಾರೆ, ಇವ್ರು ತಗೊಂಡಿದ್ದಾರೆ, ಚೇಂಬರ್ಗೆ ಹೋದ್ರೆ ಇವ್ರು ತಗೊಂಡಿದ್ದಾರೆ, ಇವ್ರು ತಗೊಂಡ್ರು. ಒಂದು ದಿವಸ ರಾತ್ರಿ 11:00 ನಾನು ಇದ್ದಿಗಿದ್ದಾಗೆ ಗುಂಡಾಕ್ಬಿಟ್ಟಿದ್ದೆ, ಬೇಜಾರು ಮಾಡಿ ಸತ್ಯ ಅದು ಗೊತ್ತಿಲ್ಲ ಸರಿ. ಅವಾಗ ರಣ ಹತ್ತು ಅಂತ ಒಂದು ಫ್ಲ್ಯಾಶ್ ಆಯಿತು. ಆದ ತಕ್ಷಣ ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಳಿದೆ, ಎಲ್ರಿಗೂ ಹೇಳಿದೆ, ಎಲ್ಲ ತುಂಬ ಚೆನ್ನಾಗಿದೆ ಅಂದರು. ಬೆಳಿಗ್ಗೆ ಹೋದ್ವಿ, ಎಲ್ಲ ಇದು ಮಾಡಿದ್ರು. ಅದು ಇಲ್ಲ ಸರ್, ನಾಡಿಗೆ ಕೊಡ್ತೀನಿ, ಕಂಪ್ಯೂಟರ್ ಕೆಟ್ಟೋಗ್ಬಿಟ್ಟಿದ್ದೆ, ಏನೋ ಬಿಲ್ ಹಾಕೋದಕ್ಕೆ. ಸರಿ, 3 ದಿವಸ ಆದ್ಮೇಲೆ ಬಣಕರ್ ಅವರು ಹೋಗಿ ಮೀಟ್ ಮಾಡಿದೆ. ಏ ಅದಕ್ಕೆ ಅಂತ ಕೊಡ್ತೀನಿ ಮೇಡಮ, ಏನು ಮಾಡಿ ನೀರಿಂದ ಬಿಟ್ಟು ನಾಳೆ ನನಗೆ ಫೋನ್ ಮಾಡು. 2 ದಿವಸ ಫೋನ್ ಮಾಡ್ತೀನಿ, 3 ದಿವಸ ಫೋನ್ ಮಾಡ್ತೀನಿ, ಫೋನೇ ಎತ್ತಲ್ಲ. ಏನು ಮಾಡೋದು, ಇವರು ಕೊಟ್ಟರು ಕೈ ಆಯಿತು. ಆಮೇಲೆ ಒಂದು ಯಾವುದೋ ಒಂದು ಪಿಕ್ಚರ್ದು ಪ್ರೆಸ್ ಮೀಟು, ತಮಿಳ್ ಪಿಕ್ಚರ್ದು ಯಾವುದೋ ಪ್ರೆಸ್ ಮೀಟು, ಫುಲ್ಲು ಬ್ಯುಸಿ ಆಗಿದ್ದಾರೆ. ನನಗೆ ಫೋನ್ ಮಾಡೋದು ಹೆಂಗೆ, ಏನಮ್ಮ ಇದ್ದೀನಿ ನೀನು ಮನೇಲಿ, ಬಂದ್ಬಿಡಮ್ಮ 12:00. ನಾನು 12:00 ಆಗಲ್ಲ, 2 ಗಂಟೆಗೆ ಬರ್ತೀನಿ. ಹಾಗೆ 2 ಗಂಟೆಗೆ ಹೋದ ತಕ್ಷಣ ಅವರೇ ಲೆಟ್ರ್ ತೊಗೊಂಡು ಎಲ್ಲ ಇದು ಮಾಡಿ ಆ ಟೈಟ್ಲನ್ನ ನನಗೆ ಕೊಟ್ಟರು. ಇವತ್ತು ರಣದ್ದು ನಂತರ ಬಣಕರ್ದು. ನಮಸ್ಕಾರ. ಥ್ಯಾಂಕ್ ಯು.
ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಸಿಂಗರ್ ಶ್ರೀನಿವಾಸ್ ಅವರ ಮಾತನ್ನು ಕೇಳಿ. ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ.